ನಮಸ್ಕಾರ ಎಲ್ಲರಿಗೂ ಕೆಆರ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಕೆಆರ್ ಚಾನೆಲ್ನಲ್ಲಿ ಬಿಡಿಬಿಡಿಯಾಗಿ ಬೇಕರಿ ಸ್ಟೈಲ್ನಲ್ಲಿ ಮಾಡುವಂತಹ ಮಸಾಲಾ ಕಡಲೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ ಮಸಾಲಾ ಕಡಲೆ ಮಾಡೋಕ್ಕೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ 2 ಸ್ಪೂನಿನಷ್ಟು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ 1/2 ಸ್ಪೂನಿನಷ್ಟು ಜೀರಿಗೆ ಪುಡಿ ಜೀರಿಗೆ ಪೌಡರ್ ಇಲ್ಲ ಅಂದ್ರೆ ಜೀರಿಗೆ ಬೇಕಾದರೂ ಹಾಕೊಳ್ಳಬಹುದು 1 ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇದೀನಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇಂಗನ್ನ ನೀರಲ್ಲಿ ಕರೆದು ಬಿಟ್ಟು ಹಾಕ್ತಾ ಇದೀನಿ ಮುದ್ದೆ ಇಂಗಿದು ನೀವು ಬೇಕಾದರೆ ಪುಡಿ ಇಂಗು ಬೇಕಾದರೂ ಯೂಸ್ ಮಾಡಬಹುದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ 1 ಕಪ್ಪಿನಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟಕ್ಕಿಂತ ಕಡಲೆ ಬೀಜ ಜಾಸ್ತಿ ಇರಬೇಕಾಗುತ್ತೆ ದೊಡ್ಡ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಕಡಲೆ ಹಿಟ್ಟು ಕಡಲೆ ಬೀಜಕ್ಕೆ ಇಡಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಬೇಕು ಹಿಟ್ಟು ನೀರು ಆಗಬಾರದು ಗಟ್ಟಿಯಾಗಿಯೇ ಇರಬೇಕು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಮಾಡಿ ಹಿಟ್ಟು ಗಟ್ಟಿಯಾಗಿಯೇ ಇರಬೇಕು ನೋಡಿ ಈ ರೀತಿ ಎಲ್ಲಾ ಕಡೆ ಮಿಕ್ಸ್ ಆಗುವ ರೀತಿಯಲ್ಲಿ ಕಲಸ್ಕೊಳ್ಳಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಿಟ್ಟನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನಾನಿಲ್ಲಿ 1/2 ಲೀಟರಿನಷ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡ್ತಾ ಇದೀನಿ ಕರಿಬೇವನ್ನ ನಾನು ಪ್ಲೇಟಿಂಗ್ ಮಾಡೋಕ್ಕೆ ಫ್ರೈ ಮಾಡ್ತಾ ಇದೀನಿ ಇದು ನಿಮಗೆ ಬೇಕಾದ್ರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಎಣ್ಣೆ ಹೆಚ್ಚು ಬಿಸಿ ಮಾಡಬೇಡಿ ಮೀಡಿಯಂ ಆಗಿ ಬಿಸಿ ಆದ ನಂತರ ಕಾದ ಎಣ್ಣೆಯೊಳಗೆ ಜಾಲ್ರಿನ ಇಟ್ಟು ಮಾಡಿ ಇಟ್ಕೊಂಡಿರುವಂತ ಕಡಲೆ ಬೀಜ ಹಿಟ್ಟನ್ನ ಈ ರೀತಿ ಜಾಲ್ರಿ ಒಳಗೆ ಹಾಕಬೇಕು ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೋಕೆ ಹೋಗಬೇಡಿ ಎಣ್ಣೆಯಲ್ಲಿ ಮುಳುಗಿಸಿ ನಂತರ ಒಂದೊಂದಾಗಿ ಸ್ಪೂನ್ ಸಹಾಯದಿಂದ ಸೆಪರೇಟ್ ಮಾಡಬೇಕು ಇದಕ್ಕೆ ಎಣ್ಣೆ ಸ್ವಲ್ಪ ಟಚ್ ಆದ್ರೆ ಸಾಕು ಚೆನ್ನಾಗಿ ಒಂದೊಂದಾಗಿ ಸೆಪರೇಟ್ ಆಗುತ್ತೆ ನೋಡಿ ಒಮ್ಮೆಲೆ ನೀವು ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಬಿಟ್ರೆ ಅದು ಗಟ್ಟಿ ಆಗೋಗುತ್ತೆ ಬೇರೆ ಬೇರೆ ಆಗಲ್ಲ ಈ ರೀತಿ ಬಿಡಿಬಿಡಿಯಾಗಿ ಆಗಬೇಕಾದ್ರೆ ಇದೊಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ಸ್ಟೌ ಅನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲಿಂದ ಕವರ್ ಮಾತ್ರ ಫ್ರೈ ಆಗುತ್ತೆ ಒಳಗಿಂದ ಕಡಲೆ ಬೀಜ ಫ್ರೈ ಆಗಿರಲ್ಲ 10-20 ನಿಮಿಷದಲ್ಲಿ ಈ ಕಡಲೆ ಬೀಜ ರೆಡಿ ಮಾಡಿ ಮನೆಯವರಿಗೆ ಕೊಡಬಹುದು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಏರ್ ಕಂಟೈನರ್ ಬಾಕ್ಸಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸನೇ ಇಟ್ಕೊಂಡು ತಿನ್ನಬಹುದು ಇದನ್ನು ನೋಡಿ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ಎಣ್ಣೆಯಲ್ಲಿ ಒಮ್ಮೆ ಹೀಗೆ ಅದ್ದುಬಿಟ್ಟು ನಂತರ ಮೇಲೆತ್ತಿಬಿಟ್ಟು ಒಂದೊಂದಾಗಿ ಸಪ್ರೇಟ್ ಮಾಡಬೇಕು ಎಣ್ಣೆ ಆಗಿರೋದ್ರಿಂದ ಬೇಗ ಬೇಗ ಬಿಡುತ್ತೆ ಇದು ನೀವು ಇದಕ್ಕೆ ಬೇಕಾದರೆ ಚಾಟ್ ಮಸಾಲಾನು ಹಾಕ್ಕೊಳ್ಬಹುದು ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಪೂರ್ತಿಯಾಗಿ ಎಣ್ಣೆಯಲ್ಲಿ ಬಿಟ್ಟ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಕರಿಯಲ್ಲಿ ಇದಕ್ಕೆ ಫುಡ್ ಕಲರ್ ಹಾಕ್ತಾರೆ ನಾನು ಯಾವುದೇ ರೀತಿ ಕಲರ್ ಹಾಕ್ತಾ ಇಲ್ಲ ಫುಡ್ ಕಲರ್ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಬಿಡಿಬಿಡಿಯಾಗಿಯೂ ಆಗಿದೆ ಇದು
ನೋಡಿ ಮಸಾಲ ಕಡಲೆ ಫ್ರೈ ಆಗಿದೆ ನೊರೆ ಪೂರ್ತಿಯಾಗಿ ಕಮ್ಮಿ ಆಗಿದೆ ನಾನು ತೆಗಿತಾ ಇದ್ದೀನಿ ತುಂಬ ಕ್ರಿಸ್ಪಿ ಆಗಿರುವಂತಹ ಮಸಾಲ ಕಡಲೆ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಒಳ್ಳೆಯ ರೆಸಿಪಿಸ್ಗಾಗಿ ಕೆಆರ್ ಚಾನೆಲ್ಗೆ ವಿಸಿಟ್ ಕೊಡಿ ವಿಡಿಯೋಸ್ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬೈ ಫ್ರೆಂಡ್ಸ್.